ಮಸಾಲಾ ಜಯರಾಮ್ ಸೋಲಿಸಲು ದಳಪತಿಗಳ ದಾಳ ತುರುವೇಕೆರೆ ತುರುಸಿನ ಸ್ಪರ್ಧೆಯಲ್ಲಿ ಗೆಲ್ಲೋದು ಯಾರು ತುರುವೇಕೆರೆ ಅಲ್ಲಿ ಶಾಸಕ ಮಸಾಲಾ ಜಯರಾಮ್ ಬಿಜೆಪಿ ಅಂಡ್ ಜೆಡಿಎಸ್ ಎಂಟಿ ಕೃಷ್ಣಪ್ಪ ಮಸಾಲಾ ಜಯರಾಮ್ ಅಂದ್ರೆ ಬೆಮೆಲ್ ಕಾಂತರಾಜ್ ಮೊದಲು ಮೊದ್ಲು ಬಂದಷ್ಟು ಫೋರ್ಸ್ ಉಳ್ಕೊಳ್ಳಿಲ್ಲ ಅವ್ರ ಫೋರ್ಸ್ ಜಾಸ್ತಿ ಓಟ್ ಕೆತ್ತಿದ್ರೆ ಅದು ಬಿಜೆಪಿಗೆ ಲಾಭ ಆಗಿರೋದು ಜೆಡಿಎಸ್ ಬಿಜೆಪಿ ಮತ ಸ್ಪ್ಲಿಟ್ ಆಗಿ ಆದ್ರೆ ಬೆಮೆಲ್ ಕಾಂತರಾಜ್ ಆ ಮಟ್ಟಿಗೆ ವೇಗ ಇಲ್ಲದ ಬೇಗ ಕಳ್ಕೊಂಡಿದ್ದಾರೆ ಅದೇನಾಗುತ್ತೆ ಎಂಟಿ ಕೃಷ್ಣಪ್ಪ ಮತ್ತೆ ಲಾಭ ಆಗ್ತದೆ ಹಾಗೆ ಒಂದಷ್ಟು ಜನ ಬಿಜೆಪಿ ನಾಯಕರನ್ನು ಸಹ ಕಾಂಗ್ರೆಸ್ ಅವರನ್ನು ಸಹ ಗೆ ಸೇರಿಸಿಕೊಂಡಿದ್ದಾರೆ ಎಂಪಿ ಕೃಷ್ಣಪ್ಪ ಎಂಟಿ ಕೃಷ್ಣಪ್ಪ ಹತ್ರ ಹಣ ಇಲ್ಲ ಜನ ಇದ್ದಾರೆ ಮಸಾಲಾ ಜರಾಮ್ ಹತ್ರ ಹಣ ಇದೆ ಜನನು ಕೂಡ ಇದೆ ಸೊ ಹೀಗಾಗಿ ಈ ಫೈಟ್ ಎಂಟಿ ಕೃಷ್ಣಪ್ಪ ವರ್ಷ ಮಸಾಲಾ ಜೆರಾಮ್ ಫೈಟ್ ತುರುವೇಕೆರೆ ಬಿಜೆಪಿ ವರ್ಷ ಜೆಡಿಎಸ್ ಫೈಟ್ ಜೆಡಿಎಸ್ ಗೆಲುವಿನ ದಡವನ್ನ ಸೇರಬಹುದು ಅನ್ನೋ ಲೆಕ್ಕಾಚಾರ ದಟ್ಟವಾಗಿದೆ ಸೊ ಟಫ್ ಫೈಟ್ ಇದೆ ಇಲ್ಲಿ ಗೆಲುವು ಸೋಲು ಹತ್ತದೈದು ಸಾವಿರ ಅಂತೂ ಇರಲ್ಲ ನಾಲ್ಕೈದು ಸಾವಿರ ಅಂತರದಲ್ಲೇ ಇರುತ್ತೆ ಕಡಿಮೆ ಅಂತರ ಕಡಿಮೆ ಅಂತರದಲ್ಲೇ ಆಗುತ್ತೆ ಚುನಾವಣೆ ಟಫ್ ಫೈಟ್ ಇದೆ ತುರುವೇಕೆರೆ ಮಸಾಲಾ ಜಯರಾಮ್ ಅಥವಾ ಎಂಟಿ ಕೃಷ್ಣ ಕೃಷ್ಣಪ್ಪ ಅಂತ ಬಟ್ ನೆಕ್ಸ್ಟ್ ಬೇಸ ಆಗುತ್ತೆ ಯಾರಿಗೆ ನಿಮೆಲ್ ಕಾಂತರ ಕಾಂತರಾಜ್ಗೆ ಸೊ ಹಾಗಾಗಿ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಈ ಬಾರಿ ತೋರ್ಬೇಕಲ್ಲ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ಹಾಗೆ ನಮ್ದೊಂದು ಕಳಕಳಿ ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಮಾಡಿ ಯಾರಿಗೆ ಅರ್ಹತೆ ಇದೆ ಯಾರು ಯೋಗ್ಯರು ಶಾಸಕರಾಗೋದಕ್ಕೆ ನೋಡಿ ನಿಮ್ಮ ಮತವನ್ನು ಚಲಾವಣೆಯಲ್ಲಿ ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ